ಚಾರ್ಟ್ ಸ್ಟಾಕ್ ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಶುಕ್ರವಾರ ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇವತ್ತು ಏನಾಯ್ತು ಮಾರ್ಕೆಟ್ ಅಲ್ಲಿ ಅನ್ನೋದು ತುಂಬಾ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುತ್ತೆ ಸುಮಾರು ಜನಕ್ಕೆ. ನನ್ನ ಕೈಲಾದಂಥ ಉತ್ತರವನ್ನು ಕೊಡಕ್ಕೆ ನೋಡ್ತೀನಿ. ಏನೇ ಉತ್ತರ ಅಂತ ಕೊಟ್ಟರು ಮಾರ್ಕೆಟ್ ಮಾರ್ಕೆಟ್ ಯಾವತ್ತು. ನಿಮ್ದು ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿದ್ರೆ ಉತ್ತರ ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೂರಾರು ಪ್ರಶ್ನೆಗಳಿರುತ್ತೆ, ಸೊ ತುಂಬ ಮಾತಾಡೋಕ್ಕೂ ಇದೆ, ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಲೂಸರ್ ಅಂದರೆ ಎಷ್ಟು ದಿನ ಈ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಹೇಳೋದಕ್ಕೆ, ಬಟ್ ಟಾಪ್ ಲೂಸರ್ HDFC ಬ್ಯಾಂಕ್. 5.91% ಬಿದ್ದಿದೆ ಸ್ಟಾಕು. ಈ ವರ್ಷದಲ್ಲೇ ಇಂಥ ದೊಡ್ಡ ಫಾಲು HDFC ಬ್ಯಾಂಕಲ್ಲಿ ಬಂದಿರಲಿಲ್ಲ. HDFC ಬ್ಯಾಂಕ್ ಮತ್ತು HDFC ಟ್ವಿನ್ಸ್ ಎರಡು ಸೇರಿ HDFC ಲಿಮಿಟೆಡು ಸುಮಾರು 80,000 ಕೋಟಿಗಿಂತಲೂ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಇವತ್ತು ವೈಪೌಟ್ ಆಗೋಗಿದೆ. ಇದೆಲ್ಲದಕ್ಕೂ ಕಾರಣ ಒಂದು ವರ್ಲ್ಡ್ ಫಂಡ್ ಏಜೆನ್ಸಿ ಮಾರ್ಗನ್ ಸ್ಟ್ಯಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಅಂತ ಅವರು ಮಾಡಿದಂಥ ಬದಲಾವಣೆ ಅನ್ನೋ ಒಂದು ಸುದ್ದಿ. ಏನು ಅಂತ ಡೀಟೇಲ್ ಆಗಿದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಅದೇ ಜೊತೆಗೆ ಟಾಪ್ ಗೇನರ್ ಅಂತ ನೋಡಿದ್ರೆ ಟೈಟನ್. ಟೈಟನ್ನಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಅಕ್ಯುಮುಲೇಷನ್ ಆಗ್ತಾ ಇದೆ. ಸೊ ನೋಡಿ, ಟಾಪ್ ಗೇನರ್ 2.34% ಹೋಗಿದೆ, ಟೈಟನ್ ಆಗಿದೆ ಇವತ್ತು. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಹೋಗೋಣ. ನಿನ್ನೆ ನೋಡಿ ಎಷ್ಟು ಜನಕ್ಕೆ ಇದು ಆಶ್ಚರ್ಯ ಅನಿಸ್ಬೋದು ಅಂತಂದರೆ, ಒಂದು ಆಲ್ ಟೈಮ್ ಹೈ ಹೋಗಿತ್ತು HDFC ಬ್ಯಾಂಕ್ ನಿನ್ನೆ, ಇವತ್ತು 5% ಬಿದ್ದಿದೆ. ಈ ಥರ ತುಂಬ ಕಮ್ಮಿ ಇನ್ಸ್ಟೆನ್ಸಸ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಬಟ್ ಎನಿವೇಸ್, ಇವತ್ತು ಡ್ರೈವ್ ಫ್ಯಾಕ್ಟರ್ ಇದ್ದಿದ್ದು HDFCಯಿಂದನೇ. ಸೊ ಆ ಕಾರಣದಿಂದಾಗಿ ಮಾರ್ಕೆಟಲ್ಲಿ ದೊಡ್ಡ ಒಂದು ಗ್ಯಾಪ್ ಡೌನಿಂದ ಓಪನಿಂಗ್ ಆಯಿತು. ಬಟ್ ರೂಲ್ಸ್ ಆರ್ ರೂಲ್ಸ್, ಏನಾದರೂ ಬದಲಾವಣೆ ಆಯಿತಾ? ಏನು ಮಾತಾಡ್ತೀವಿ, 150 ಪಾಯಿಂಟ್ಗಿಂತನೂ ಕೆಳಗಡೆ ಬಿದ್ದರೆ ಮಾರ್ಕೆಟ್ ಅಲ್ಲಿಂದ ನೀವು ಮತ್ತೆ ಫರ್ದರ್ ಕಂಟಿನ್ಯೂ ಆಗೋಕ್ಕೆ ಹೋಗಬಾರ್ದು. ಎಂಥದ್ದೇ ಕೆಟ್ಟ ಸುದ್ದಿ ಆಗಿರಲಿ, ಸರ್ ಯಾಕೆ ಸರ್ ಬೈ ಆನ್ ಡಿಪ್ ಅಂದರೆ ಇದಕ್ಕೆ ಬೈ ಆನ್ ಡಿಪ್. ಸೊ ನಾನೇನು ಫಾಲೋ ಮಾಡ್ತೀನೋ ಅದನ್ನು ನಾನು ಅದೇ ರೀತಿ ಫಾಲೋ ಮಾಡ್ತೀನಿ. ಏನೇ ಇರಲಿ ನ್ಯೂಸು, ಅದೆಲ್ಲ ನಮ್ಗೆ ಆಮೇಲೆ ಗೊತ್ತಾಯಿತು. ಇನ್ಫ್ಯಾಕ್ಟ್ ನಮ್ಗೆ ಯಾಕೆ ಗ್ಯಾಪ್ ಡೌನ್ ಆಯಿತು ಅಂತಲೂ ನಾನು ನೋಡೋಕ್ಕೆ ಹೋಗಲಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಏನು ನಿಮಗೆ ಗೊತ್ತೇ ಇದೆ, ಫಸ್ಟ್ 5 ಮಿನಿಟ್ಸಲ್ಲಿ ನೋಡಿ ನಾವೇನು ರೇಂಜ್ ಹಾಕೊಂಡಿದ್ದೀವಿ, 18,114 ರಿಂದ 18,172 ಅಲ್ಲಿ ಸಪೋರ್ಟ್ ತೊಗೊಂಡು ಅಲ್ಲಿ ರೆಸಿಸ್ಟ್ ತೊಗೊಂಡು ಮತ್ತೆ ಮಧ್ಯದಲ್ಲೇ ಬಂದು ಕ್ಲೋಸ್ ಆಗಿತ್ತು ಯಾವುದು ನಿಫ್ಟಿನಲ್ಲಿ. ಸೊ ಈ ಥರ ಇನ್ಸ್ಟೆನ್ಸಸ್ಸಲ್ಲಿ ನಿಮ್ಗೆ ಗೊತ್ತೇ ಇದೆ, ಫಿಬೊನಾಚಿ ಮೆಥಡಲ್ಲಿ ಆಲ್ರೆಡಿ ಹೇಳಿದ್ವಿ, ಈ ಥರ ನೀವು ಪ್ಲಾಟ್ ಮಾಡ್ಕೊಂಬಿಟ್ರೆ 1.272 ನಿಮ್ಮ ಬ್ರೇಕ್ ಆಯಿತು ಅಂತಂದರೆ 1.618 ಅಂತ ಟ್ರೇಡ್ ಗೊತ್ತಿದೆ. ಬಟ್ ಯೂಶಲಿ ನಿಮ್ಗೇನು ಹೇಳ್ತೀನಿ, ಫಸ್ಟ್ ಕ್ಯಾಂಡಲ್ ವಿಕ್ಕೆ ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಬಂದಾಗ ನೀವೇನು ಮಾಡ್ಬೋದು, 0.618 ಅಥವಾ 0.786 ಅದೇನದು ಏನು ಕ್ರೂಷಿಯಲ್ ಝೋನ್ ಅಂತ ಇರುತ್ತಲ್ಲ ಅದನ್ನು ಬಿಟ್ಟಾದ್ರೆ 1.272 ತನಕ ಟಾರ್ಗೆಟ್ ಅಂತ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಅದನ್ನು ನಿಮ್ಗೆ ಮಾಡಲಿಕ್ಕೆ ಸಿಕ್ಕಿತ್ತು ಕೂಡ ನಿಮಗೆ. ಸೊ ಇದನ್ನೇ ಹೇಳೋಂಥದ್ದು, ಈ ರೀತಿ ಅಡ್ಜಸ್ಟ್ಮೆಂಟ್ ಇದು ಯಾಕೆ ಲೆವೆಲ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಯಾರಿಗಾದ್ರು ಹೊಸ ಬಿದ್ದರೆ ನಿಮಗೆ ಈಸಿ ಆಗಲಿ ಅಂತ. ಇಲ್ಲ ಅಂತಂದ್ರೂ ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದು. ಇವತ್ತು ಗ್ರೂಪಲ್ಲಿ ಏನು ಮಾತಾಡಿದ್ವಿ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ. ನೋಡಿ, EPFOನಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತಾ ಇದೆ. ಯಾರಾದರೂ 2014ಕ್ಕಿಂತ ಹಿಂದೆ ನಿಮ್ಮದು ಆಲ್ರೆಡಿ ಸ್ಯಾಲರಿ ಅಕೌಂಟ್ ಇತ್ತು, PF ಅಕೌಂಟ್ ಇದ್ದರೆ ಎಸ್ಪೆಷಲಿ, ನಿಮಗೆ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇದೆ. ಇವಾಗ ಹೈಯರ್ ಪೆನ್ಷನ್ ಸ್ಕೀಮಿಗೆ ಹೋಗ್ಬೋದು ಅಂತಂದರೆ ನಿಮ್ದೇನು 100% ಡಿಡಕ್ಟ್ ಆಗುತ್ತೋ ಎಂಪ್ಲಾಯರ್ ಕಡೆಯಿಂದನೂ ಅದೇ ರೀತಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನಲ್ಲಿ 8.33% ನಿಮ್ಮದು ಪೆನ್ಷನ್ ಸ್ಕೀಮಿಗೆ ಹೋಗ್ತಾ ಇತ್ತು, ಇನ್ನು ಮಿಕ್ಕಿದ್ದು PFಗೆ ಹೋಗ್ತಾ ಇತ್ತು. ಅದರಲ್ಲಿ 8.33 ಸರಿ ಸುಮಾರು 9.49% ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸುಮಾರು 6 ಜನ ಲೈಕ್ ಮಾಡಿದ್ದಾರೆ ನಮ್ಮ ಚಾನಲಲ್ಲಿರೋರಿಗೆ. ಸೊ ನೋಡೋಣ, ಇದಿನ್ನು ಡೆಡ್ ಲೈನ್ ಎಕ್ಸ್ಟೆಂಡ್ ಆಗಿದೆ, ಅದು ಮುಗಿಯೋದ್ರೊಳಗಡೆ ನಾನು ಒಂದು ವೀಡಿಯೋ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕೆ ನೋಡ್ತೀನಿ. ಎರಡು ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇರುತ್ತೆ. ಸೊ ಡಿಬೇಟ್ ಅದು ಇವತ್ತು ಅದು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಓವರಾಲ್ ನೋಡಿದ್ರೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ, ಬೈ ಆನ್ ಡಿಪ್ ಅಂತ ಅಷ್ಟೇ ನಾನು ಹೇಳಿ ನಿಮಗೆ 9:24ರಲ್ಲಿ. ನೋಡಿ, ಇವತ್ತು ಲಾಂಗ್ ಪೊಸಿಷನ್ಗಳನ್ನ ನೀವು ತೊಗೋಬೋದು, 17,250, 43,500 ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು 9:38ರಲ್ಲಿ ಹೇಳಿದ್ದೀನಿ. ನಾನು ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ನಾನು ಮಾರ್ಕೆಟಲ್ಲಿ ಅವೈಲೇಬಲ್ ಇರಲ್ಲ ನಿಮಗೆ ಗೊತ್ತಿದೆ. ಯಾಕೆ ಈ ಥರ ಹೇಳಿದೆ ಅಂದರೆ, ನೋಡಿ ಮಾರ್ಕೆಟ್ ಎಂಥ ಒಂದು ಒಳ್ಳೆ ಟ್ರೆಂಡಲ್ಲಿ ಬಂದಿದೆ, ಈ ಚಾನಲ್ನ ಕ್ಲಿಯರ್ ಮಾಡ್ಕೊಂಡು ಬಂದಿದೆ. ಇಷ್ಟು ದೊಡ್ಡದಾಗಿ ಆಪರ್ಚುನಿಟಿ ಬಂದಾಗ ಇದೊಂದು ದಿನದೊಂದು ನಾನು ಹೇಳ್ತಾ ಇಲ್ಲ. ಸೊ ಓವರಾಲ್ ನೋಡ್ತಾ ಹೋಗಿ, ನೀವು ಡೈಲಿ ಕ್ಯಾಂಡಲ್ ನೋಡಿ ಅಥವಾ ವೀಕ್ಲಿ ಕ್ಯಾಂಡಲ್ ನೋಡಿ, ಮಾರ್ಕೆಟ್ ನಿಲ್ತಾ ಇಲ್ಲ. ಸುಮಾರು ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಎಷ್ಟೊತ್ತಂಗೆ ಹೋಗ್ಬೋದು ಕೆಳಗಡೆ ಬರ್ಬೋದಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋರೇ ಇರ್ತಾರೆ. ಬಟ್ ಈಗ ಏನಾಗಿದೆ, ಮಾರ್ಕೆಟ್ ನಿಲ್ತಾ ಇಲ್ಲ. ನಿಲ್ದಲ್ಲಿ ಈ ಥರ ಓಟ ಇದ್ದಾಗ ಒಂದು ಸಣ್ಣ ಡಿಪ್ ಕಂಡ್ರು ಅಲ್ಲಿ ಏನಾಗ್ತಾರೆ, ಜನ ಬೈ ಮಾಡಲಿಕ್ಕೆ ಬರ್ತಾರೆ. ಸೊ ಆ ಥರನೂ ನೀವು ಯೋಚನೆ ಮಾಡೋದಾದರೆ, ಬಟ್ ಇದೇನು ಆ ಥರ ಯೋಚನೆ ಮಾಡ್ಕೊಂಡು ಮಾಡಬೇಕಂದ್ರೆ ಖಂಡಿತ ಇಲ್ಲ. 150 ಪಾಯಿಂಟ್ಸ್ ನಿಮ್ಗೆ ಹೇಳಿದ್ದೀನಿ, ಆ ಥರ ಬಂದರೆ ತಕ್ಷಣಕ್ಕಂತೂ ನೀವು ಅದೇ ಡೈರೆಕ್ಷನಲ್ಲಿ ಹೋಗಕ್ಕೆ ಹೋಗ್ಬಾರ್ದು, ಯಾಕಂದರೆ ಅದು ಆಲ್ರೆಡಿ ಫ್ಯಾಕ್ಟ್ರಿನ ಆಗಿರುತ್ತೆ ಅಂತ. ಸೊ ಇವತ್ತು ನೀವು ನೋಡೋದಾದರೆ ನೀವು ಹ್ಯಾಮರು ಆ ಥರ ಏನಕ್ಕಾರು ವೈಟ್ ಮಾಡ್ಬೋದಾಗಿತ್ತು. ಇಲ್ಲ ಅಂತಂದ್ರು ನಿಮಗೆ ಬೈ ಆನ್ ಡಿಪ್ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಲೆವೆಲ್ ಒಳಗಡೆ ಕೂತ್ಕೊಂಡಿತ್ತು. ನೋಡಿ, ನಾವೇನು ಲೆವೆಲ್ ಹಾಕೊಂಡಿದ್ದೀವಿ 18,114, ಅದೇ ರೀತಿಯಾಗಿ 18,122 ಇದೇ ರೀತಿಯಾಗಿದೆ. ಸೊ ಫಸ್ಟ್ 15 ಮಿನಿಟ್ಸಲ್ಲಿ ಅಲ್ಲೇ ಉಳ್ಕೊಂಡಿದೆ, ಕೆಳಗಡೆ ಲೋನ್ ಬೀಟ್ ಮಾಡೋಕೆ ಬಂದಿಲ್ಲ, ಮೇಲ್ಗಡೆಯಿಂದ ಮೇಲ್ಗಡೆ ಬಿಟ್ಟು ಹೊರಗಡೆ ಹೋಗೋಕೆ ಬರ್ತಾ ಇದೆ. ಸೊ ಈ ಥರ ಇದ್ದಾಗ ನಾನು ಸ್ವಲ್ಪ ಕೆಳಗಡೆ ಹೇಳಬೇಕಾಗಿತ್ತು. ನಾನು ನಿಮಗೆ ಈ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಇದನ್ನು ಹೇಳಬೇಕು ಅಂತ ಹೋದರೆ 18,250 ಅಂತ ಹೇಳಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಟಾಗಿ ಹೇಳಿದೆ, ಒಂದು ಸ್ವಲ್ಪ ಕುಷನ್ ಇಟ್ಕೊಂಡು ಹೇಳಿರ್ತೀನಿ ನಿಮಗೆ ಲೆವೆಲ್ಸ್ ಹೇಳಬೇಕಾದ್ರೆ, ಯಾಕಂದರೆ ಎಕ್ಸಾಕ್ಟ್ ಆಗಿ ಅಲ್ಲಿಗೆ ತನಕ ಹೋಗೋದ್ರೆ ನಿಮ್ಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 43,500 ಅಂತ ಹೇಳಿದೆ, ನಿಫ್ಟಿನಲ್ಲಿ ಸ್ವಲ್ಪ ಇನ್ನು ಕೆಳಗಡೆ ಹೇಳಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, 18,216 ತನಕ ಬಂದಿದ್ವಿ ನಾವು. ಅಲ್ಲಿ ತನಕ ಬಂದು ನಿಮ್ಗೆ ಇಲ್ಲಿ ನೋಡಿ ಚೇಂಜ್ ಆಗ್ತಾ ಇದೆ ಪ್ಯಾಟರ್ನು ಕ್ಲೀನಾಗಿ. ಇಲ್ಲಿ ಏನಾದ್ರು ಎಕ್ಸಿಟ್ ಮಾಡಿಲ್ಲ ಅಂತಂದರೆ, ನಾನು ಏನು ಹೇಳಿದೆ ನಿಮಗೆ 15 ಮಿನಿಟ್ಸಿಗೆ ಸ್ವಿಚ್ ಆಗಿಬಿಡಿ, 15 ಮಿನಿಟ್ಸಲ್ಲಿ ಎಲ್ಲಿ ನಿಮಗೆ ಒಂದು ಪಾಸ್ ಅಂತ ತೊಗೊಂತಾ ಇದೆ ಅಂತ
ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಿರಲ್ಲ. ಒಂದು ನ್ಯೂಸ್ ಬೇಸ್ ಅಲ್ಲಿ ಆಗಿರೋದಾಗ ನಾಯ್ಸ್ ಕ್ರಿಯೇಟ್ ಮಾಡೋರೆ ಜಾಸ್ತಿ ಆಗಿರ್ತಾರೆ. ಬಟ್ HDFC ಬ್ಯಾಂಕಲ್ಲಿ ಏನಾದರೂ ಫಂಡಮೆಂಟಲಿ ಪ್ರಾಬ್ಲಮ್ ಆಗಿತ್ತಾ? ಖಂಡಿತ ಇಲ್ಲ. ನಿನ್ನೆ ಆಲ್ ಟೈಮ್ ಹೈನ ಬ್ರೇಕ್ಔಟ್ ಆಗಿತ್ತು. FIIಗಳು ಕೂಡ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು. ಅದಕ್ಕೆ ಹೇಳೋದು ನಾನು ಡೆಲಿವರಿ ಪರ್ಸೆಂಟೇಜ್ನ ಅಂತ ಇಂಪಾರ್ಟೆಂಟ್ ದಿನ ನೀವು ಟ್ರ್ಯಾಕ್ ಮಾಡಿದ್ರೆ ಎಷ್ಟು ಡೆಲಿವರಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ. ಸೊ ಈ ಥರ ಇದ್ದಾಗ ಅವರಿಗೂ ಕೂಡ ಇವಾಗ ಏನಾಗಿರುತ್ತೆ, ಪೊಸಿಷನ್ಗಳಿಗೆ ಲಾಸ್ ಆಗೇ ಆಗಿರುತ್ತೆ. ಯಾಕಂದರೆ ಆಲ್ ಟೈಮ್ ಹೈನ ಫಾಲ್ಸ್ ಬ್ರೇಕ್ಔಟ್ ಮಾಡಿಸಿ ಕೆಳಗಡೆ ಬೀಳ್ಸಿದ್ರ ಅಂತ ಇಲ್ಲ. ಸೊ ಏನಾಯಿತು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಇವತ್ತು ಆಚೆ ಈಚೆ ಆಗ್ತಾ ಹೋಗ್ಬೋದು ನಾನು ಹೇಳೋದನ್ನ, ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, MSCI ಅಂತ ಏನು ಹೇಳಿದೆ ನಾನು, ಮಾರ್ಗನ್ ಸ್ಟಾನ್ಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಅಂತ. ಇವರು ಗ್ಲೋಬಲ್ ಇಂಡೆಕ್ಸ್ ಇದೆಯಲ್ಲ, ಸರಿಸುಮಾರು 23 ದೇಶದ ಇವರು ಏನು ಮಾಡ್ತಾರೆ, ಗ್ಲೋಬಲ್ ಇಂಡೆಕ್ಸ್ನ ಮೇಂಟೈನ್ ಮಾಡ್ತಾರೆ. ಇದು ಅಮೆರಿಕದಲ್ಲಿರುವಂಥ ಕಂಪನಿ. ಇದು ಒಂದು ಇನ್ವೆಸ್ಟ್ಮೆಂಟ್ ರಿಸರ್ಚ್ ಬೇಸ್ ಅಡ್ವೈಸ್ ಮಿನಿಟರ್ ಎಲ್ಲ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಯಾರಾದರೂ ETF ಇಂಡಿಯನ್ ಸೆನ್ಸೆಕ್ಸಲ್ಲಿ ಅಥವಾ ನಿಫ್ಟಿನಲ್ಲಿ ಇವ್ರದ್ದು ಜೊತೆಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಈ ಥರನೂ ಅವ್ರದ್ದು ಇಂಡೆಕ್ಸ್ಗಳಿದೆ. ನೋಡಿ, ಸೆಬಿ ಅದಾನಿ ಸ್ಟಾಕ್ಸ್ ಅಥವಾ ಬೇರೆ ಸ್ಟಾಕ್ಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಅದರದ್ದೇ ಆದ ಮಾಡ್ತಾ ಇರ್ಬೋದು. ಬಟ್ ರಿಸರ್ಚ್ ಬೇಸ್ ಅಂತಿದ್ದಾಗ ಅವರು ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಅಂತ ಮಾಡ್ತಾ ಇರ್ತಾರೆ. HDFC ಬ್ಯಾಂಕಿಂದು ನ್ಯೂಸಲ್ಲಿ ಇದ್ದಿದ್ದಕ್ಕೆ ನಿಮ್ಗೆ ಗೊತ್ತಾಗಿರ್ಬೋದು. ಬಟ್ ಅದಾನಿ ಸ್ಟಾಕ್ಸ್ ಮತ್ತು ಬೇರೆ ಸ್ಟಾಕ್ಸ್ ಎಲ್ಲ ಸುಮಾರು ಎಕ್ಸ್ಕ್ಲೂಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬೇಕು MSCI ಏನು ಮಾಡಿದೆ ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ನನಗೆ ಬೆಂಬಲ ತೋರಿಸಿದ್ರೆ ನಾನು ಡೀಟೇಲಾಗಿ ಏನೇನು ಮಾಡಿದ್ದಾರೆ MSCI ಅವರು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು 23 ದೇಶದ್ದು ಇಂಡೆಕ್ಸ್ಗಳನ್ನು ಮ್ಯಾನೇಜ್ ಮಾಡೋಂಥ ಗ್ಲೋಬಲ್ ಇಂಡೆಕ್ಸ್ ಪ್ರೊವೈಡರ್ಸ್ ಅಂತ ಕರಿತೀವಿ ಇವ್ರನ್ನ. ಆಯಿತಾ, ಗ್ಲೋಬಲ್ ಇಂಡೆಕ್ಸ್ ಪ್ರೊವೈಡರ್ಸ್ ಇವ್ರು ಏನು ಮಾಡ್ತಾ ಇದ್ದಾರೆ, ಈಗ HDFC ಬ್ಯಾಂಕು HDFC ಲಿಮಿಟೆಡು ಮರ್ಜ್ ಆದರೆ, ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದ್ದೆ, ಟಾಪ್ 10 ಬ್ಯಾಂಕ್ಸಲ್ಲಿ ನಮ್ಮ ದೇಶದ ಬ್ಯಾಂಕು ಒಂದಾಗುತ್ತೆ. ಇವಾಗ ಯಾವುದೂ ಇಲ್ಲ, ಬಟ್ HDFC ಬ್ಯಾಂಕ್ ಟಾಪ್ 5 ಸ್ಟ್ಯಾಂಡಲ್ಲೇ ಒಂದು ಆಗೋ ಸಾಧ್ಯತೆ ಇರುತ್ತೆ ಅಂತ. ಈ ಥರ ಆದರೆ ಇವ್ರದ್ದು ವೆಯ್ಟೇಜು ಮತ್ತು ಇವ್ರ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆ ಇವ್ರು ಏನು ಮಾಡ್ತಾರೆ, ಬದಲಾವಣೆಗಳನ್ನು ಮಾಡ್ಕೋಬೇಕು. ಅಂದರೆ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದೆ ಅಲ್ಲ ಅಂತ. ನೋಡಿ, ಮರ್ಜರ್ ಆಗಿಬಿಟ್ರೆ ಈಗ ರಿಲಯನ್ಸ್ ನಿಮಗೆ ಗೊತ್ತಿದೆ, ನಿಫ್ಟಿನಲ್ಲಿ ಆಲ್ಮೋಸ್ಟ್ 0.11 ಅಂದರೆ ಸುಮಾರು 11% ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ರಿಲಯನ್ಸಿಂದ ನಿಫ್ಟಿ 50ಗೆ. ಆಯಿತಾ, ಅದೇ ರೀತಿಯಾಗಿ ಈಗ HDFC ಬ್ಯಾಂಕು ಬಂದರೆ, ಸೊ ಟೋಟಲ್ ಆಗಿ ಸುಮಾರು 25% ಕಾಂಟ್ರಿಬ್ಯೂಷನ್ ನಿಮಗೆ ಬರೀ ರಿಲಯನ್ಸು ಮತ್ತು HDFC ಬ್ಯಾಂಕಿಂದನೇ ಬಂದು ಹೋಗುತ್ತೆ. ನಿಫ್ಟಿನಲ್ಲಿ ಕಾಲ್ ಪಾಯಿಂಟ್ ಮೂವ್ಮೆಂಟ್ ಆಗಬೇಕು ಅಂದರೆ 2 1-1 ಪಾಯಿಂಟ್ ಮೂವ್ಮೆಂಟ್ ಆದರೆ ಸಾಕು, ನಿಫ್ಟಿ ಕಾಲ್ ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ. ಆ ಥರ ನೀವು ನೆನಪಿಟ್ಕೋಬೋದು. ಸೊ ಇಂಥ ದೊಡ್ಡ ವೆಯ್ಟೇಜ್ ಆಗ್ತಿರೋದ್ರಿಂದ ಅವರು ಬ್ಯಾಲೆನ್ಸ್ ಮಾಡ್ಕೋಬೇಕಲ್ವಾ? ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ವೆಯ್ಟೇಜ್ನ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಒಂದು ಫಾರ್ಮುಲಾ ಇರುತ್ತೆ, ಅದು ಆ ಫಾರ್ಮುಲಾ ಪ್ರಕಾರ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅಂತ ಕರೀತಾರೆ ಅದನ್ನ. ಆ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 1 ಅಂತ ಇಟ್ಬಿಟ್ಟು ಮಾಡಿದ್ರೆ ಅವರು ಇವಾಗ $3 billion ಅಷ್ಟು ದುಡ್ಡು ಇನ್ಫ್ಲೋ ಆಗಬೇಕು ಈ ವೆಯ್ಟೇಜನ್ನು ಪೂರೈಸೋಕ್ಕೆ. $3 billion ಇನ್ಫ್ಲೋ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇವರೇನು ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ನ ಫಾರ್ಮುಲಾಗೆ 0.5 ಬಳಸ್ತೀವಿ ಅಂತ ಹೇಳಿದ್ದಾರೆ. ಅದು ಯಾಕೆ ಏನು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಬೇಡ. 0.5 ಬಳಸ್ತೀವಿ ಅಂತ ಹೇಳಿದ್ದಾರೆ. 0.5 ಬಳಸ್ತೀವಿ ಅಂದಿದ್ದಕ್ಕೆ ಇನ್ಫ್ಲೋ ಬದಲಾಗಿ ಏನಾಯ್ತು ಗೊತ್ತಾ? ಅಂದರೆ ಕಮ್ಮಿ ಮಾಡ್ಕೊಂಡ್ರೆ ಅಂತ ಆಯಿತು. ನಿಮಗೇನು ಅಂತ ಅನಿಸ್ಬೋದು, ಬಟ್ ಇನ್ಫ್ಲೋ ಅಡ್ಜಸ್ಟ್ಮೆಂಟ್ ಆಗಬೇಕು ಅಂತಂದರೆ ಸರಿಸುಮಾರು 100 to 150 million dollars ಏನಾಗಬೇಕು, ಹೊರಗಡೆ ಹಾಕಬೇಕಂದ್ರೆ ಸೆಲ್ ಮಾಡಬೇಕು ಅಂತ ಆಗೋಯಿತು. ಈ ಕಾರಣದಿಂದಾಗಿ ಏನಾಯಿತು, ದೊಡ್ಡದಾಗಿ ಒಂದು ನೆಗೆಟಿವ್ ಸುದ್ದಿ ಬಂದೋಯಿತು. ಸೆಲ್ಲಿಂಗ್ ಇವಾಗಲೇ ಮಾಡಿದಾರೆ ಅಂದರೆ ಇಲ್ಲ ನೋಡಿ, ಅದು ಫೇಸ್ ವೈಸಲ್ಲಿ ಮಾಡ್ತಾ ಹೋಗ್ತಾರೆ. ಸೊ HDFC ಬ್ಯಾಂಕಲ್ಲಿ ಅಷ್ಟೊಂದು ಸೆಲ್ ಆಫ್ ಬರೋದಿದೆ ಅನ್ನೋ ನ್ಯೂಸಿಗೆ ಮಾರ್ಕೆಟಲ್ಲಿ ಅಂಥ ಒಂದು ದೊಡ್ಡ ರಿಯಾಕ್ಷನ್ ಬಂತು. ಸೊ ಬೆಳಗ್ಗೆ ಸಿ ಪೊಸಿಷನ್ ಖಂಡಿತವಾಗ್ಲೂ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ನಿಫ್ಟಿನಲ್ಲಿ ನೋಡಿ 5 ಮಿನಿಟ್ಸಲ್ಲಿ ನೀವು ನೋಡೋದಾದ್ರೂ ಇಲ್ಲಿ ಒಂದು ಈ ರೇಂಜಿಂದ ಬಿಟ್ಟು ಯಾವಾಗ ಮೇಲ್ಗಡೆ ಹೊರಟೋಯ್ತು ಅಂದರೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಅದು ಕೆಳಗಡೆ ಬರ್ತಾನೆ ಇಲ್ಲ. ಸೊ ಲೋಯಿಂದ ಒಂದು ಒಳ್ಳೆಯಾಗಿ ಮೇಲ್ಗಡೆ ತೊಗೊಂಬಂದಿದ್ದಾರೆ. ಸೊ ಈ ಝೋನನ್ನು ಬಿಟ್ಟಾಗ ನೀವು ಟ್ರೇಡ್ ಮಾಡಿದ್ದಿದ್ರು, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ, ನಿಮ್ಮ ಸ್ಟಾಪ್ ಲಾಸ್ ಹತ್ತಿರ ಇದಲ್ವಾ? ನೋಡಿ, ಯಾವಾಗ ನಿಮ್ಗೆ ಟ್ರೇಡ್ ತೊಗೋಬೇಕು ಅನ್ಸುತ್ತೋ ನೀವು ತೊಗೋಬೋದು, ಒಂದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ಆದರೆ ನಿಮ್ಮ ಸ್ಟಾಪ್ ಲಾಸ್ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಈ ಝೋನ್ಗಿಂತ ಕೆಳಗಡೆ ಕ್ಲೋಸಿಂಗ್ ಆದರೆ ನನ್ನ ಸ್ಟಾಪ್ ಲಾಸ್ ಅಂತ ನೀವು ಈ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ ಆಗಿದ್ರು, ಇಲ್ಲೆಲ್ಲ ನೋಡಿ ಡೋಜಿ ಮಾಡ್ತಾ ಇದೆ. ಇದರಿಂದ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಯಿತು ಅಂತಂದರೆ ನಿಮಗೆ ಇಮಿಡಿಯೇಟ್ ಸ್ವಿಂಗ್ ಅಂತ ಇದ್ದಿದ್ದು ಅಂದರೆ ಇಲ್ಲಿ ತನಕ. ಬಟ್ ಇಲ್ಲಿ ಬಂದು ಯಾವಾಗ ಇಲ್ಲೊಂದು ಪಾಸ್ ಆಗ್ತಾ ಇದೆಯೋ ಮಾರ್ಕೆಟು, ಇಲ್ಲಿ ನೀವು ಎಕ್ಸಿಟ್ ಮಾಡ್ಬೋದಾಗಿತ್ತು. ನೋಡಿ, ಇಲ್ಲಿಂದ ನಿಮಗೆ ಒಳ್ಳೆ ಟ್ರೇಡ್ ಸಿಕ್ಕಿರುತ್ತೆ. ಸರಿಸುಮಾರು 40 ಪಾಯಿಂಟ್ಗಳು ಕ್ಯಾಪ್ಚರ್ ಆಗಿದೆ ನಿಫ್ಟಿನಲ್ಲಿ. ಅದಾದಮೇಲೆ ಕೆಳಗಡೆ ಬಂದಿದೆ, ಇದು ನಿಮ್ಗೆ ಕೈಗೆ ಸಿಕ್ಕಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಹ್ಯಾಮರ್ ಮಾಡಿದೆ ಅಂತ ನೋಡೋಕೆ ಹೋಗ್ತೀರಾ? ನೋಡಿ, ಹ್ಯಾಮರ್ ಮಾಡಿದ ನಿಜ, ಇಲ್ಲಿ ನಮ್ಮ ವಾಪಸ್ ಮೇಲೆ ಹೋಗಿರೋದು ನಿಜ. ಆದರೆ ಈ ಟೈಮಲ್ಲಿ ನಾನು ಏನು ಹೇಳ್ತೀನಿ, ಪ್ರೀವಿಯಸ್ ಸ್ವಿಂಗ್ ಎಲ್ಲಿರುತ್ತೋ ಅಲ್ಲಿ ತನಕನೇ ನಿಮ್ಮ ಟಾರ್ಗೆಟ್ ಆಗಿಟ್ಕೋಬೇಕು ಅಂತ. ಇಲ್ಲಿಂದ ನೋಡಿ ವಾಪಸ್ ಕೆಳಗಡೆ ಬಂತು, ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಯಿತು, ಇಲ್ಲಿ ಚೇಂಜ್ ಆಯಿತು. ನೋಡಿ, ಇಲ್ಲಿ ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಯಿತು, ಮತ್ತೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಗಿ ಮತ್ತೆ ಮೇಲೆ ಹೋಗಿದೆ. ಈ ರೀತಿ ಸುಮಾರು ಸಲ ಆಟಾಡಿಸ್ತಾ ಹೋದ್ರು. ಬಟ್ ಈ ಸೆಕೆಂಡ್ ಪಾರ್ಟಲ್ಲಿ ನಾನು ಇರಲಿಲ್ಲ, ಬಟ್ ಫಸ್ಟ್ ಹಾಫಲ್ಲಿ ನಿಮ್ಗೆ ಏನಿದೆಯೋ ಅವಾಗ ನಾನು ಅಪ್ಡೇಟನ್ನು ಕೊಟ್ಟೆ ನಿಮಗೆ. ಸೊ ಆ ಥರ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ನೋಡಿ, ಕೆಲವರು ಏನು ಮಾಡ್ತೀರಾ, ಎಲ್ಲ ಮೂನು ಹಿಡಿತೀನಿ ಅಂತ ಹೋಗ್ತೀರಾ. ದಯವಿಟ್ಟು ಇದನ್ನು ಯಾವ ರೀತಿ ಅರ್ಥ ಮಾಡಿಸ್ಬೋದು, ಕ್ರಿಕೆಟ್ ಅಂತ ಅಂದ್ಕೊಳ್ಳಿ, IPL ನಡೀತಾ ಇದೆಯಲ್ವಾ? ಕ್ರಿಕೆಟ್ ನೀವು ಒಳ್ಳೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಆಗಿದ್ದೀರ. ನೀವು ಒಂದು 50 ರನ್ ಹೊಡಿಬೇಕು ಇವತ್ತು, ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಬಂದಿದ್ದೀರಾ. ಸೊ ಈಗ ಏನಾಗ್ತಾ ಇದೆ, ನಿಮಗೆ ಬೌನ್ಸರ್ಗಳು ಆಗ್ತಾ ಇದ್ದಾರೆ. ನೀವು ಬೌನ್ಸರ್ಗಳನ್ನು ಆಡೋಕೆ ಹೋಗಿ ಔಟ್ ಆದರೆ ನೀವು ಏನು ಅಂದ್ಕೊಂಡಿದ್ರೋ ಅದನ್ನ ರೀಚ್ ಮಾಡೋಕ್ಕಾಗೋದಿಲ್ಲ. ಸೇಮ್ ವಿತ್ ಸ್ಟಾಕ್ ಮಾರ್ಕೆಟ್. ನೀವು ಬೌನ್ಸರ್ಗಳು ಬೌನ್ಸರ್ ಮೂವ್ಸ್ ಬರೋದಕ್ಕೆ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡ್ತೀನಿ, ಅದೆಲ್ಲದಕ್ಕೂ ನಾನು ಟ್ರೇಡ್ ಮಾಡ್ತೀನಿ. ನೀವು ಹೋದಾದ್ರೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ.
ಇಷ್ಟು ದೊಡ್ಡ ಬೈಯಿಂಗ್ ಇದ್ದಾಗ ಇಷ್ಟು ದೊಡ್ಡದಾಗಿ ಗ್ಯಾಪ್ ಡೌನ್ ಆದರೆ ಅಲ್ಲಿಂದ ಬೈ ಮಾಡೋಕ್ಕೆ ನೋಡ್ತಾರೆ ಸೆಂಟಿಮೆಂಟ್. ಅದಾದ್ಮೇಲೆ ಸೆಕೆಂಡ್ ಹಾಫಲ್ಲಿ ಏನು ಮೂಮೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ನಿಮಗೆ ಫಸ್ಟ್ ಹಾಫಲ್ಲಿ ನಿಮಗೆ ಖಂಡಿತವಾಗ್ಲೂ ಎಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಇರಲಿಲ್ಲ, ಚಾರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇತ್ತು, ಏನು ಫಂಡಮೆಂಟಲಿ ವೀಕ್ ಆಗಿರಲಿಲ್ಲ ಆ ಟೈಮಲ್ಲಿ. ಅದಾದಮೇಲೆ ಏನಾಗಿರುತ್ತೆ, ಶುಕ್ರವಾರ ಯೂಶ್ವಲಿ ಒಂದು ಅನಾಲಜಿ ತೋರಿಸಿದ್ದೀನಿ ನಿಮಗೆ, ಸೆಕೆಂಡ್ ಹಾಫಲ್ಲಿ ಸೆಲ್ ಆಫ್ ಮಾಡ್ಕೊಂಡೇ ಬರ್ತಾರೆ. ಎಸ್ಪೆಷಲಿ ನೆನ್ನೆ ಮೊನ್ನೆ ವ್ಯೂಸ್ಗಳು ಏನಷ್ಟು ದೊಡ್ಡದಾಗಿತ್ತು ಅದು. ಇನ್ನೊಂದು ಏನಾಗಿರುತ್ತೆ ಅಂದರೆ, ಇವತ್ತು ಸುಮಾರು ಜನ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಲಾಂಗ್ ಪೊಸಿಷನ್ ತೊಗೊಂಡವರು ಧೈರ್ಯ ಕಟ್ಬಿಟ್ಟು ಆಚೆ ಹೋಗಿರ್ತಾರೆ, ಯಾಕೆಂದರೆ ಅಷ್ಟು ದೊಡ್ಡ ಲಾಸನ್ನು ನೋಡ್ಕೊಳ್ಳೋಂಥ ಕೆಪಾಸಿಟಿ ಇರೋದಿಲ್ಲ. ಜಾಬ್ ಡೇಟಾ ಬೇರೆ ಬರೋದಿದೆ ಯು ಎಸ್ ಇಂದ, ಇವತ್ತು 4 ದಿನದಿಂದ ನ್ಯಾಸ್ಟಾಕ್ ನೆಗೆಟಿವ್ ಸೆಂಟಿಮೆಂಟಲ್ಲಿ ಬರ್ತಾ ಇದೆ. ನೋಡಿ, ನಿಮ್ಮದು 50,000 100,000 2 ಲಕ್ಷನೋ ಈ ಲಾಸ್ ಆಗಿರೋ ಇರ್ಬೋದು, ಬಟ್ ಕೋಟಿಲಿ ವ್ಯವಹಾರ ಮಾಡೋರು ಸುಮಾರು ಜನ ಇದ್ದಾರೆ. ಹಾಗಾಗಿ ಯಾರು ಸ್ಟ್ರಾಂಗ್ ಆಗಿ ಉಳಿತಾರೋ ಅವರಿಗೆ ಖಂಡಿತವಾಗ್ಲೂ ನೋಡಿ, ನಾನು ಈಗಲೇ ಏನು ಹೇಳಕ್ಕೆ ಹೋಗಲ್ಲ, ಮುಂದಿನ ವಾರ ನೀವು ನೋಡಿ ಮಾರ್ಕೆಟ್ ಏನು ರಿಯಾಕ್ಟ್ ಮಾಡುತ್ತೆ ಅಂತ. ಎಚ್ ಡಿ ಎಫ್ ಸಿ ಬ್ಯಾಂಕು ಇವತ್ತು ಏನಾಯಿತು ಅದಕ್ಕೆ ಪ್ರತೀಕಾರನ ತೀರಿಸ್ಕೊಂಡೇ ತೀರಿಸ್ಕೊಳತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಮಾರ್ಕೆಟ್ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗಬೇಡಿ. ಬಟ್ ಹೇಳ್ತಾ ಇರೋದು ನಾನು, ಯಾಕೆಂದರೆ ಬಿಗ್ ಪ್ಲೇಯರ್ಸು ಅಷ್ಟು ಸುಲಭವಾಗಿ ದುಡ್ಡನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ಎಂಥ ದೊಡ್ಡ ಫಾಲ್ ಆಗಿದೆ ಈಗ ನೋಡಿ, ಹ್ಯಾಮರ್ಗಳು ಎಲ್ಲೇ ಕಂಡ್ರು ನಿಮ್ಗೆ ಹ್ಯಾಮರ್ಗಳು ಬರ್ತಾ ಇತ್ತು 11:30 ಟೈಮಲ್ಲಿ. 25% ಕ್ಯಾಪಿಟಲ್ ಇಟ್ಕೊಂಡು ನೀವು ಅಷ್ಟೇ ಟೆಸ್ಟ್ ಮಾಡಬೇಕು ಅಂತ ಹೇಳಿದೆ. ಬೆಳಗ್ಗೆ ನಿಮಗೆ ಪ್ರಾಫಿಟ್ ಬಂದಿದೆ, 100 ರೂಪಾಯಿ ಮಾಡಿದ್ದೀರಾ ಆ ಸಿ ಟ್ರೇಡಲ್ಲಿ ಅಂತಂದರೆ, ನೀವು ನೆಕ್ಸ್ಟು ಆ 100 ರೂಪಾಯಿನೂ ಅಥವಾ 200 ರೂಪಾಯಿ ಟ್ರೇಡ್ ಮಾಡೋದು ಅಂತ ಮಾಡೋದಲ್ಲ, ಆ 100 ರೂಪಾಯಲ್ಲಿ 25 ರೂಪಾಯಿ ಟ್ರೇಡ್ ಮಾಡಿ. ಯಾಕಂದರೆ 75 ರೂಪಾಯಿ ನನ್ನ ಮನೆಗೆ ತೊಗೊಂಡು ಹೋಗಲೇಬೇಕು, ಇದನ್ನು ಸಾಕಷ್ಟು ಸಲ ಹೇಳಿದ್ದೀನಿ. ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೀವು ಖಂಡಿತವಾಗ್ಲೂ ಏನು ಮಾಡ್ತೀರಾ, ಉಲ್ಟಾ ಮಾಡ್ತೀರಾ, ಅಯ್ಯೋ ಬೆಳಗ್ಗೆ 3 ನನಗೆ ಮಿಸ್ ಆಗೋಯ್ತು ಅಥವಾ ಬೆಳಗ್ಗೆ ಸ್ವಲ್ಪನೇ ಪ್ರಾಫಿಟ್ ಆಗೋಯ್ತು, ಇವಾಗ ಇನ್ನೂ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡಿಬಿಡ್ತೀನಿ ಅಂತ ಹೋಗೋದು. ಈ ರೀತಿ ಇಷ್ಟು ಸುಲಭವಾಗಿ ಮಾರ್ಕೆಟ್ ತೋರಿಸೋದಾಗಿದ್ರೆ ಅದು ಯಾವುದೋ ಆ್ಯಡ್ ಬರುತ್ತಲ್ಲ, ಎಸ್ಕಲೇಟ್ರಲ್ಲಿ ಹೋಗಬೇಕಾದ್ರೆ, ಲಿಫ್ಟಲ್ಲಿ ಹೋಗಬೇಕಾದ್ರೆ, ಇನ್ಯಾವುದ್ರಲ್ಲೂ ಓಪನ್ ಮಾಡಿದೆ, ಕ್ಲಿಕ್ ಕೊಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡು ಮುಗೀತು. ಸರ್, ಅಷ್ಟು ಸುಲಭ ಇದ್ದಿದ್ರೆ ಯಾಕೆ 89% ಜನ 89% ಜನ ಲಾಸ್ ಮಾಡ್ತಾ ಇದ್ದಾರೆ, 11% ಜನ ಅಷ್ಟೇ ಲಾಭ ಮಾಡ್ತಾ ಇರೋದು. ಆ 11%ಅಲ್ಲಿ ಸುಮಾರು 6 ಜನ 1.5 ಲಕ್ಷಕ್ಕಿಂತ ಕಮ್ಮಿ ಲಾಭ ಮಾಡ್ತಿದ್ದಾರೆ ವರ್ಷಕ್ಕೆ. ಇನ್ನು ಮಿಕ್ಕಿದ 5% ಜನ ಅಷ್ಟೇ ದುಡ್ಡು ಮಾಡ್ತಾ ಇರೋವಂಥದ್ದು. ಹೇಗೆ ದುಡ್ಡು ಮಾಡ್ತಾರೆ, ಯಾಕೆ ದುಡ್ಡು ಮಾಡ್ತಾರೆ ಅಂದರೆ, ಆ ಒಂದು ಡಿಸಿಪ್ಲಿನ್ ಇಟ್ಕೊಂಡಿರ್ತಾರೆ, ಒಂದು ಸ್ಟ್ರಾಟಜಿನ ಇಟ್ಕೊಂಡಿರ್ತಾರೆ, ಅದಾದರೆ ಮಾತ್ರ ನಿಮಗೆ ಸಾಧ್ಯ. ನಾನು ಏಕೆ ನಿಮ್ಗೆ ಹೇಳಿದ್ದು 10,000 ತೊಗೊಂಬನ್ನಿ, 10,000 ನೀವು 3 ಸಲ ಡಬಲ್ ಮಾಡೋಕ್ಕೆ ನೋಡಿ, ಆವಾಗ ನಿಮ್ಗೆ ಏನಾಗುತ್ತೆ, ಯಾಕೆ 10,000 ಅಂತ ಹೇಳಿದೆ ಅಂದರೆ, ಕೆಲವರಿಗೆ ಕಷ್ಟ ಆಗ್ಬೋದು, ನೀವು 20,000 ಅಥವಾ 25,000 ಅಂತ ನಾನು ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ ಏನು ಮಾಡ್ತೀರಾ, 3 ಸಲ ನೀವು ಲಾಸ್ ಮಾಡ್ಕೊಂಡ್ರು ನೀವೇನಾಗ್ತೀರಾ, 75,000 25,000 ನೀವು ಮಾಡ್ತೀರಾ ಅಂದ್ರೂ 75,000 ರೂಪಾಯಿ ನೀವು ಮ್ಯಾಕ್ಸಿಮಮ್ ಕಳ್ಕೊಂಡಿರ್ತೀರ. ಆದರೆ ಕಳ್ಕೊಳ್ಳೋದು ಎಷ್ಟು ಸಮಯ ಕೊಟ್ಟು ಕಳ್ಕೊಂಡ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಸಮಯನ ಕೊಡಕ್ಕೆ ಹೋಗ್ತಿರೋ, ಎಸ್ಪೆಷಲಿ ಟ್ರೇಡಿಂಗಲ್ಲಿ, ಅಷ್ಟು ನೀವು ಉಳ್ಕೊಳ್ಳೋ ಸಾಧ್ಯತೆ ಕಮ್ಮಿ. ಇಲ್ಲಾಂದರೆ ಒಂದು ಡೇಟಾ ಪ್ರಕಾರ 80% ಜನ 1 ಅಥವಾ 2 ವರ್ಷದಲ್ಲೇ ಮಾರ್ಕೆಟಿಂದ ಆಚೆ ಹೋಗ್ತಾರೆ. ಯಾಕೆ ಆಚೆ ಹೋಗ್ತಾರೆ, ಕ್ಯಾಪಿಟಲ್ ವೈಪೌಟ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಹಾಗಾಗಿ ಕ್ಯಾಪಿಟಲ್ ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ದೊಡ್ಡ ಕಾಳಜಿ ಇರಬೇಕು. ಅಷ್ಟು ಸುಲಭವಾಗಿ ಅನ್ಕೋಬೇಡಿ ದುಡ್ಡನ್ನು, ದುಡ್ಡು ಅಷ್ಟು ಸುಲಭ ಇಲ್ಲ. ಹಾಗಾಗಿ ದುಡ್ಡು ಬಗ್ಗೆ ನಿಮಗೆ ಗೌರವ ಇರಲೇಬೇಕು. ಒಂದು ಆ್ಯಕ್ಟಿವಿಟಿ ಹೇಳಿದೆ ನಿಮಗೆ, ಫೆಬ್ರವರಿ 13 ನಂದು P&L ಕೂಡ ನಿಮಗೆ ತೋರಿಸಿದ್ದೆ, ನಾನು ಏಪ್ರಿಲ್ ತನಕ ಏನಾಗಿತ್ತು ಅಂತ. ನೋಡಿ, ನಾನು ಆ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಏನು, ಒಂದು ಆ್ಯಕ್ಟಿವಿಟಿ ನೀವು ಏನು ಹೇಳಿದ್ದು, 25,000 ತಂದರೆ ಆ 25,000 ನೀವು ಮತ್ತೆ 25,000 ಮಾಡಬೇಕು, ಅದರಲ್ಲಿ 25,000 ತೆಗಿಬೇಕು, ಮತ್ತೆ 25,000 ಶುರು ಮಾಡಿ 25,000 ಮಾಡಬೇಕು, ಆ 25,000 ತೆಗಿಬೇಕು, ಮತ್ತು ಅದೇ ರೀತಿ ಅಂತ ಹೇಳಿದ್ನಲ್ವ, 3 ಟೈಮ್ಸ್ ಮಾಡಬೇಕು ಅಂತ. ನಾನು ಇದನ್ನು 50K ಕ್ಯಾಪಿಟಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಹೇಳಿಕೊಂಡು ನಿಮಗೆ ಯಾವುದೇ ಇದನ್ನು ಮಾಡಬೇಕಾಗಿಲ್ಲ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ಪಾಸಿಬಲ್, ಆದರೆ ಇದಕ್ಕೆ ತುಂಬ ಪರಿಶ್ರಮ ಬೇಕು. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ನಾನು ಏಪ್ರಿಲ್ ಎಂಡಿಗೆ ನಂದು ಆ ಟಾರ್ಗೆಟ್ ಏನಿತ್ತು ಅದು ಕಂಪ್ಲೀಟ್ ಆಯಿತು. ಸೊ ಕೆಲವರಿಗೆ 6 ತಿಂಗಳು ತೊಗೋಬೋದು, ಕೆಲವರು 1 ವರ್ಷನೇ ತೊಗೋಬೋದು, ಅಥವಾ ಕೆಲವರು 3 ವರ್ಷನೇ ತೊಗೋಬೋದು, ಸ್ಟಿಲ್ ಇಟ್ ಇಸ್ ಗುಡ್ ಅಂತ ಹೇಳ್ತೀನಿ. ಯಾಕಂದರೆ 100% ನೀವು ರಿಟರ್ನ್ ತೆಗಿತಾ ಇದ್ದೀರಾ ಅಂತಂದರೆ ಯಾರು ಕೊಡ್ತಾರೆ ಸರ್ ನಿಮಗೆ 100% ರಿಟರ್ನ್? ಹೊರಗಡೆ ನೀವು ಎಲ್ಲೇ ಇಟ್ಟರು ನಿಮಗೆ 8-10% ಮೇಲೆ ರಿಟರ್ನ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ನಾನೇನು ಹೇಳ್ತಾ ಇರೋದು, ನಿಮಗೆ 25,000 ತೊಗೊಂಡ್ರೆ ಆ 25,000 20,000 ಮಾಡಿ ಅಂತ ನೀವೇನು ಮಾಡ್ತೀರಾ, ಪ್ರಾಫಿಟ್ ನೋಡೋಕೆ ಹೋಗ್ತೀರಾ. ಪ್ರಾಫಿಟ್ ನೋಡೋಕೆ ಹೋಗ್ಬಿಡಿ, ಇಲ್ಲಿ ಕನ್ವರ್ಷನ್ ನೋಡಿ. ನೀವು ತಂದಿದ ಕ್ಯಾಪಿಟಲ್ 25,000, ಅದನ್ನು 25,000 ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಅಂದರೆ ನಿಮಗೆ ಎಷ್ಟು ಆಯ್ತು ಇಲ್ಲಿ? 100% ರಿಟರ್ನ್ ಆಯಿತು. 100% ರಿಟರ್ನ್ ತೆಗೆಯೋಕ್ಕೆ ನೀವು ಬೇರೆ ಕಡೆ ಇಟ್ಟರೆ ರೂಲ್ ಆಫ್ 72 ಅಂತಿದೆ, ನಿಮಗೆ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಡ್ತಾಯಿದ್ರು ಬ್ಯಾಂಕಲ್ಲಿ ಡಿವೈಡ್ ಮಾಡಿ ನೋಡಿ. ಅದಾದರೆ ನಿಮಗೆ 9 ವರ್ಷ ಬೇಕು ಅಂದರೆ ನಿಮ್ಮ ಹಣ ಡಬಲ್ ಆಗೋಕ್ಕೆ 9 ವರ್ಷ ಬೇಕು ಹೊರಗಡೆ ಹೋದರೆ. ಸೊ ಇದನ್ನು ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡೋಕ್ಕಾಗ್ತಾ ಇದೆ ಅಂದರೆ ಈ ಜಾಗದ ಮಹಿಮೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಗ್ಯಾಂಬ್ಲಿಂಗ್ ಮಾಡೋಕೆ ಹೇಳ್ತಾ ಇಲ್ಲ, ಇಷ್ಟೊಂದು ಆಪರ್ಚುನಿಟಿ ಇದೆ ಆದರೆ ನೀವು ಗ್ರೀಡಿಗೆ ಹೋಗ್ತೀರಾ, ದಯವಿಟ್ಟು ಆ ಥರ ಗ್ರೀಡಿಗೆ ಹೋಗಬೇಡಿ. ದಯವಿಟ್ಟು ಪರ್ಸೆಂಟೇಜಲ್ಲಿ ನೋಡಿ ಯಾವಾಗಲೂ ನಿಮಗೆ, ಅವಾಗ ನೀವು ಸ್ಯಾಟಿಸ್ಫೈ ಆಗಿರ್ತೀರಾ, ಓ ಇಷ್ಟೊಂದು ಪಾಸಿಬಿಲಿಟಿ ಇದೆಯಲ್ಲ ಇದರಲ್ಲಿ ಅಂತ ನೀವು ನಿಮ್ಮ ನೀವು ಲಿಮಿಟ್ಸಲ್ಲಿ ಇರ್ತೀರ. ಯಾವಾಗ ನೀವು ಲಿಮಿಟ್ ಬಿಟ್ಟು ಆಚೆ ಹೋಗ್ತಿರೋ, ಪ್ರತಿಯೊಂದನ್ನು ನಾನು ಟ್ರೇಡ್ ಮಾಡ್ತೀನಿ, ಪ್ರತಿಯೊಂದನ್ನು ನಾನು ದುಡ್ಡು ಮಾಡ್ತೀನಿ ಅಂತ ಹೋಗ್ತಿರೋ, ಆವಾಗಲೇ ನೀವು ಕೈ ಸುಟ್ಕೊಳ್ಳೋವಂಥದ್ದು. ದಯವಿಟ್ಟು ಆ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಮಾಡೋದಾದರೆ ಬೇರೆದು ಏನು ಪ್ಲೇವಿನ್ನು ಅಥವಾ MPL IPL ಜೂಜಿಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇರೋದಿಲ್ಲ. ಇದು ದಯವಿಟ್ಟು ಇದು ಬಿಸ್ನೆಸ್, ಬಿಸ್ನೆಸ್ ಥರ ನೋಡಿ. ನೀವು ಒಂದು ಪ್ರಾಪರ್ ರೂಲ್ ಇರಬೇಕು, ಪ್ರಾಪರ್ ಸ್ಟ್ರಾಟಜಿ ಇರಬೇಕು. ಈ ಥರ ಆದರೆ ನಾನು ಈ ಥರ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡೋದಿಲ್ಲ. ಈ ಒಂದು ಮೈಂಡ್ ಸೆಟ್ ಬರೋ ತನಕ ಟ್ರೇಡರ್ ಆಗಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಲ್ಲಿ ನಿಮಗೆ ಒಂದೊಂದು ದಿನ ನಿಮಗೆ ಬಂಪರ್ ಪ್ರಾಫಿಟ್ ಬಂತು ಈ ಥರ ಅಂತ ಅನ್ಸ್ಬೋದು, ಅದೇ ಜೋಶಲ್ಲಿ ನೀವು ಮತ್ತೆ ತಪ್ಪು ಮಾಡ್ತೀರಾ, ಮತ್ತೆ ತಪ್ಪು ಮಾಡಿದಾಗ ಏನು ಕೊಟ್ಟಿರುತ್ತೆ ಮಾರ್ಕೆಟು, ಅದರಿಂದ
ಲಾಂಗ್ ಅಂದ್ರೇನು, ಶಾರ್ಟ್ ಅಂದ್ರೇನು, ಲಾಂಗ್ ಅನ್ವೈಂಡಿಂಗು, ಶಾರ್ಟ್ ಬಿಲ್ಡಪ್ಪು, ಈ ರೀತಿ ಕೆಲವು ಟರ್ಮ್ಸ್ ಇದೆ, ಅದು ನಿಮ್ಗೆ ಗೊತ್ತಿರಬೇಕು. ಅದು ಹೇಳಿದ ತಕ್ಷಣ ಓ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಬೇಕು. ಈ ಥರದ್ದು ಮಾತುಗಳಿದೆ ಕೆಲವೊಂದು. ಸೊ ಆ ಥರದ್ದು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ, ಬಟ್ ನಿಮ್ಮ ಸಲಹೆಯನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಆ ಥರದ್ದು ನಾವು ಮೆಸೇಜ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನು ಮುಚ್ಚಿಡೋಂಥದ್ದು ಏನೂ ಇಲ್ಲ, ನಾವು ಏನು ಮಾತಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ, ಯಾವ ಟೈಮಲ್ಲಿ ಮಾತಾಡಿದ್ವಿ ಅನ್ನೋದು ತೋರಿಸ್ತೀನಿ. ಮಾರ್ಕೆಟ್ ಮುಗಿದ್ಮೇಲೆ ಬಂದಮೇಲೆ ಹಂಗಾಯಿತು ಹಿಂಗಾಯಿತು ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಸೊ ನನಗೆ ಆ ಥರ ಹೇಳಬೇಕಾಗಿಲ್ಲ. ನಾನು ಯಾವುದೇ ವೆಬಿನಾರ್ ಮಾಡಿ ಅಥವಾ ಸೆಮಿನಾರ್ ಮಾಡಿ ಅಥವಾ ಕೋರ್ಸ್ ಮಾಡಿ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ. ಸೊ ಲರ್ನಿಂಗ್ ಗ್ರೂಪಲ್ಲಿ ನೋಡಿ ಕೆಲವೊಂದು ವಿಷಯಗಳು ಫ್ರೀಯಾಗಿ ಕೊಡಬಾರ್ದು, ಅದಕ್ಕೋಸ್ಕರ ಆ ಫೀಸ್ ಇಟ್ಟಿರುವಂಥದ್ದು. ಏನು ಬಲವಂತ ಇಲ್ಲ, ನಿಮಗೆ ನಿಜವಾಗ್ಲೂ ಇದು ವ್ಯಾಲಿಡ್ ಅಂತ ಅನ್ಸಿದ್ರೆ, ಉಪಯೋಗ ಇದೆ ಅಂತ ಅನ್ಸಿದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಇಲ್ಲಾಂತಂದರೆ ನೀವು ದಯವಿಟ್ಟು ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಕಲ್ತ್ಕೊಂಡು ಅದೇ ರೀತಿ ಮಾಡಿ, ಯಾವುದೇ ರೀತಿಯಾದಂಥ ಬಲವಂತ ಇಲ್ಲ. ಸೊ ಇನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಸಸ್ಟೈನ್ ಆಗ್ತಾ ಇದೆ ನೋಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿದ್ವಿ. ಅದಾದ್ಮೇಲೆ 43,000 ಬ್ರೇಕ್ ಆಯಿತು ಅಂತ ನಿಮಗೆ ಒಂದು ಸಲ ಹೇಳಿದ್ದೆ. 43,000 ಬ್ರೇಕ್ ಆಯಿತು, ಹ್ಯಾಮರ್ ಮತ್ತು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ. ಇಲ್ಲಿ ಟ್ರ್ಯಾಪ್ ಆಗಬೇಡಿ ಪಿಗೆ ಸದ್ಯದಲ್ಲೇ ಅಂತ ಹೇಳಿದೆ. ಯಾಕೆ ಅಂದರೆ ನೋಡಿ, ಇಲ್ಲಿ ಹ್ಯಾಮರ್ ಬಂದಿದೆ, ಹ್ಯಾಮರ್ ಬಂದುಬಿಟ್ಟು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಬಟ್ ಈ ಹ್ಯಾಮರ್ ಬಂದಾಗ ನಿಮಗೆ ಒಂದು ರ್ಯಾಲಿ ಬರುತ್ತೆ ಖಂಡಿತ, ಆದರೆ ಸೂಪರ್ ಆಗಿರೋ ರ್ಯಾಲಿ, ಬೆಳಗ್ಗೆ ರ್ಯಾಲಿನೂ ದಾಟ ಹೋಗುತ್ತೆ ಅಂತ ಈ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಇಲ್ಲಿ ನೋಡಿ, ಎರಡು ಕ್ಯಾಂಡಲ್ ಕಂಟಿನ್ಯೂಷನ್ ಆಗಿದೆ. ಮೂರನೇ ಬಾರಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಬಂದಿದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ತೊಗೊತಾ ಇದೆ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಸೊ ಮೇಲ್ಗಡೆ ಹೋಗಿದ್ರೆ 43,100 ತನಕ ಹೋಗ್ಬೋದಾಗಿತ್ತು. ಕೆಳಗಡೆ ನೀವು ಇಲ್ಲೇ ಪಿ ಪೊಸಿಷನ್ ತೊಗೊಳಕ್ಕೆ ಇತ್ತ, ಖಂಡಿತ ಇರಲಿಲ್ಲ. ನೀವು ಪಿ ಪೊಸಿಷನ್ ತೊಗೋಬೇಕು ಅಂತಂದರೆ ಈ ಹ್ಯಾಮರ್ ಲೋನ ಬ್ರೇಕ್ ಆಗಬೇಕು. ಸೊ ರೂಲ್ಸ್ ಆರ್ ರೂಲ್ಸ್. ಅದಾದಮೇಲೆ ಹ್ಯಾಮರ್ ಬ್ರೇಕ್ ಆಯಿತು, ಕೆಳಗಡೆ ನಿಮಗೆ ಮೂಮೆಂಟ್ ಬಂತು, ಬಟ್ ಆ ಮೂಮೆಂಟಲ್ಲಿ ಪಿ ಟ್ರ್ಯಾಪ್ ಆಗಬೇಡಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನೋಡಿ, ನಾವು ಹೇಳೋಕ್ಕೂ ಮಾರ್ಕೆಟಲ್ಲಿ ರಿಯಾಕ್ಷನ್ ಆಗೋಕ್ಕೂ ಮಧ್ಯದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಇವತ್ತಿನ ಆಟ ಖಂಡನೀಯ ಅಂತ ಹೇಳಿದ್ದೀನಿ. HDFC ಬ್ಯಾಂಕ್ ಇದಕ್ಕೆ ಉತ್ತರ ಕೊಡುತ್ತೆ, ಯಾಕೆಂದರೆ ಇಂಥ ಒಂದು ಒಳ್ಳೆ ಬ್ರೇಕ್ಔಟ್ ಆಗಿದ್ದಂಥ ಸ್ಟಾಕಲ್ಲಿ ಈಗ ಇಲ್ಲಿಂದ ರಿಜೆಕ್ಷನ್ ಬಂದು ಇಷ್ಟು ದೊಡ್ಡದಾಗಿ ಫಾಲ್ ಬಂದಿದೆ. ಸೊ ನೋಡೋಣ, 1558 ಅಲ್ವಾ ನಾವು ಹಾಕಿರೋ ಲೆವೆಲ್ಲು, ಇದು ಗೋಲ್ಡನ್ ಲೆವೆಲ್ ಆಗಿರುತ್ತೆ. ಬಟ್ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಳ್ಳೇಬೇಕು ಲಾಂಗ್ ಟರ್ಮ್ ಹೋಲ್ಡರ್ ನಾನು ಅಂತ ಹೇಳೋದಾದ್ರೆ, ನೀವು ಖಂಡಿತ 1600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ ನೀವು ಅಕ್ಯುಮುಲೇಟ್ ಮಾಡ್ಕೋಬೇಕು. ಈ ಸ್ಟಾಕಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕಾದಂಥ ಸ್ಟಾಕು. ಹಿಸ್ಟಾರಿಕಲಿ ಸರ್ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. 24% ರಿಟರ್ನ್ ಕೊಟ್ಟಿದೆ. 1996 ಈ IPO ಬಂದಿರೋದು HDFC ಬ್ಯಾಂಕು. CAGR ರಿಟರ್ನ್ ನೀವು ನೋಡಿ 24% ಇದೆ. ಅದರಲ್ಲಿ ಬಂದಿರುವಂಥ ಡಿವಿಡೆಂಡು ಮಿಕ್ಕಿದ್ದು ನೀವು ರೀಇನ್ವೆಸ್ಟ್ ಮಾಡಿದರೆ ಸರಿಸುಮಾರು 28% ರಿಟರ್ನ್ ಕೊಟ್ಟಿರುವಂಥ ಸ್ಟಾಕ್. ಸೊ HDFC ಬ್ಯಾಂಕ್ ನಮ್ಮ ದೇಶದ ದೊಡ್ಡ ಸ್ಟಾಕು. ಇದು ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಇಷ್ಟೊಂದು ಫೋರ್ಸಲ್ಲಿ ಹೋಗದಲ್ಲೇ ಇರ್ಬೋದು, ಯಾಕೆಂದರೆ ಈ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಕಷ್ಟ ಇದೆ ಅಕೌಂಟ್ ಮೇಂಟೈನ್ ಮಾಡೋದು. HDFC ಬ್ಯಾಂಕ್ ಟು HDFC ಲಿಮಿಟೆಡ್ ಮರ್ಜರ್ ಆದಂಥದ್ದು. ಬಟ್ ಟೂ ಬಿಗ್ ಟು ಫಾಲ್, ತುಂಬ ದೊಡ್ಡ ಆಪರ್ಚುನಿಟಿಗಳು ಮುಂದೆ ಬರೋದು ಸಾಧ್ಯತೆ ಇದೆ. ಹಾಗಂತ ಈಗಲೇ ರಷ್ಯಾಗಿ ನೀವು ಬೈ ಮಾಡಬೇಕು ಅಂತಲೂ ಏನೂ ಇಲ್ಲ. ಆದರೆ ಬೈ ಮಾಡಬೇಕು, ಯಾರಾದರೂ ಬೈ ಮಾಡ್ಕೊಂಡಿಲ್ಲ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಲ್ಲವೇ ಇಲ್ಲ ಅಂತಂದರೆ ನೀವು 1600 ಲೆವೆಲ್ ಕೆಳಗಡೆ ನೀವು ಖಂಡಿತ ಅಕ್ಯುಮುಲೇಟ್ ಮಾಡ್ಕೋಬೋದು. 1558 ಈ ಸ್ಟಾಕಲ್ಲಿ ಸಪೋರ್ಟ್ ಆಗಿರುತ್ತೆ. ಇದನ್ನು ಬ್ರೇಕ್ ಹಾಕಿ ಕೆಳಗಡೆ ಬರೋ ತನಕ ನಾನು ಯಾವುದೇ ರೀತಿಯಾದಂಥ ಆತಂಕದಲ್ಲಿ ಇರೋದಿಲ್ಲ HDFC ಬ್ಯಾಂಕಲ್ಲಿ. ಸೊ ಬ್ಯಾಂಕ್ ನಿಫ್ಟಿದು ಏನಾಯಿತು ಅಂತ ನೋಡ್ಬೋಣ. ಜೊತೆಗೆ ಇವತ್ತು ಯಾವ ರೀತಿ ಆಯಿತು ವೀಡಿಯೋ ಗೊತ್ತಿಲ್ಲ, ನಾನು ಆಚೆಯಿಂದ ಈಚೆ ಹೋಗಿದ್ದೀನಿ, ಯಾಕಂದರೆ ಇವತ್ತು ವಿಷಯ ಮಾತಾಡೋಕ್ಕೆ ಅಷ್ಟೊಂದಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಅಗೇನ್ ಹೇಳಿದ್ದೀನಿ, ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ವೀಡಿಯೋ ಮಾಡ್ತೀನಿ. ಸೊ ಓವರ್ ಆಲ್ ನಿಮ್ಗೆ ನೋಡೋದಾದರೆ ಇಲ್ಲಿ ಒಂದು ಬೆಳಗ್ಗೆ ಲೋ ಏನಿತ್ತು ಅಲ್ಲಿಗೆ ತನಕ ಬಂದು ಇಲ್ಲಿ ಒಂದು ಹ್ಯಾಮರ್ ಬಂದಿರುತ್ತೆ, ನಿಮಗೆ ಹ್ಯಾಮರ್ ಬಂದು ಮೇಲ್ಗಡೆ ಹೊರಟೋಗಿದೆ. ಸೊ ಇದಾದಮೇಲೆ ನಿಮಗೆ ಏನು ರಿಜೆಕ್ಷನ್ ಬಂತು ನೋಡಿ, ಇಷ್ಟು ದೊಡ್ಡ ಬಾರ್ಗಳು ಬಂದಾಗ ಇಲ್ಲಿಂದ ಮೇಲೆ ಹೋಗೋಕೆ ಬಿಡ್ತಾ ಇಲ್ಲ, ಇದರಿಂದ ಕ್ಲಿಯರಾಗಿ ರಿಜೆಕ್ಷನ್ ಬರ್ತಾ ಇದೆ ಅಂತ. ಅಲ್ಲಿಂದ ನಿಮಗೆ ಸೆಕೆಂಡ್ ಹಾಫಲ್ಲಿ ಸೂಪರ್ ಆಗಿರುವಂಥ ಸೆಲ್ಲಿಂಗ್ ಬಂತು. ಬಟ್ ಇದನ್ನು ಹಿಡಿಯೋಕ್ಕೆ ಆಗ್ತಿತ್ತೋ ಇಲ್ವೋ ಅನ್ನೋದು ಅದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕೆಂದರೆ ನೀವು ನೋಡಿ ಇಲ್ಲಿ ಹ್ಯಾಮರ್ ಬಂದಿದೆ, ಮೇಲೆ ಹೋದ್ರೂ ಪ್ರೀವಿಯಸ್ ಸ್ವಿಂಗ್ ನೋಡಿ, ಪ್ರೀವಿಯಸ್ ಸ್ವಿಂಗ್ ಅಂತ ಮತ್ತೆ ರೆಸಿಸ್ಟೆನ್ಸ್ ತೊಗೊಳತ್ತೆ. ಸೊ ಟೆಕ್ನಿಕಲ್ ವರ್ಕ್ ಆಗೇ ಆಗುತ್ತೆ. ಆದರೆ ಇವತ್ತು ನಾಯ್ಸ್ ಇತ್ತು. ಇಂಥ ದಿನಗಳಲ್ಲಿ ನಾನು ಹೀಗೂ ಮಾಡ್ಕೊಂಡು ಹಾಗೂ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು ಅಂತ ಹೇಳೋದಕ್ಕಿಂತ ಟ್ರೇಡ್ ಮಾಡಿದೆ ಆಚೆ ಇರಿ ಅಂತಲೇ ಹೇಳ್ತೀನಿ. ನೋಡಿ 250 ದಿನ ಸಿಗುತ್ತಲ್ವಾ, ಸರಿಸುಮಾರು 250 ದಿನ ಸಿಗುತ್ತೆ ನಮಗೆ ಒಂದು ವರ್ಷದಲ್ಲಿ. ಅದರಲ್ಲಿ ಒಂದು ದಿನ ನೀವು ಬಿಟ್ಟು ಹೋಗ್ಬಿಟ್ಟು ಕೊಡ್ತಾ ಇದ್ದೀರಾ ಅಂತ. ಸೊ ಈ ಥರ ಬೌನ್ಸರ್ಗಳಿಗೂ ನೀವು ತಲೆ ಕೆಡಿಸ್ಕೊಂತ ಕೂತ್ಕೊಂಡ್ರೆ ನೀವು ದುಡ್ಡನ್ನು ಕಳ್ಕೊಳ್ತೀರಾ. ದಯವಿಟ್ಟು ಯಾರಾದರೂ ಇದರಲ್ಲಿ ಬೇರೆ ಥರ ಪೊಸಿಷನ್ಗಳು ತೊಗೊಂಡು ಏನಾದ್ರು ಲಾಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ಆ ಥರ ಆಗಿರಬಾರ್ದು ನಿಮಗೆ. ಬಟ್ ಇದಿಷ್ಟನ್ನು ಕ್ಯಾಪ್ಚರ್ ಮಾಡೋಕೆ ಹಿಡಿದ್ರೆ ಸಿಗ್ದಲ್ಲೇ ಇರ್ಬೋದು. ಬಟ್ ಪಿ ಪೊಸಿಷನ್ ತೊಗೊಂಡು ನೀವು ಇಲ್ಲೇ ಎಕ್ಸಿಟ್ ಮಾಡಿ ಅಥವಾ ಇಲ್ಲೇ ಎಕ್ಸಿಟ್ ಮಾಡಿದರೆ ಖುಷಿಯಾಗಿರಿ. ಅದ್ರ ಬಗ್ಗೆ ನಾನು 42,850 ಈ ಲೆವೆಲ್ಲ ನಮ್ಮದು ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಪ್ರೈಸ್ ಲೆವೆಲ್. ಖಂಡಿತ ಇಷ್ಟು ಕೆಳಗಡೆ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಅದಾಗಿದೆ. ಸೊ ಓವರಾಲ್ ನಾವು ಡೈಲಿ ಕ್ಯಾಂಡಲ್ ನೋಡೋದಾದರೆ ಏನಾಗ್ತಾ ಇದೆ ಅಂತ ನೋಡಿ. ಈ ಸರಿಸುಮಾರು ಈ ಝೋನ್ ಇದೆಯಲ್ಲ ಅಂದರೆ 542,550 42,500 ಅಂತ ಅನ್ಕೋಬೋದು. ಇಲ್ಲಿ ಒಂದು ಸಪೋರ್ಟ್ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ 42,550 ಈ ಝೋನನ್ನು ಬಿಟ್ಟು ಮಾರ್ಕೆಟು ಹೋಗಬಾರದು ಸೋಮವಾರ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಗ್ಯಾಪ್ ಅಪ್ ಓಪನಿಂಗ್ ಆದರೂ ಅಲ್ಲ ಬೆಳೆಯೋಂಗಿಲ್ಲ. ಬಟ್ ಇವಾಗ ನೋಡಿ, ಇವಾಗ ಎರಡು ಕ್ಯಾಂಡಲ್ ಏನಾಗಿದೆ, ಇದು ಇದರಲ್ಲೇ ಓಪನ್ ಆದರೆ ಇವೆರಡು ಖಂಡಿತವಾಗ್ಲೂ ಒಂದು ಒಳ್ಳೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಅಂದರೆ ತುಂಬ ವೈಡ್ ರೇಂಜ್ ನೀವು ಮಾತಾಡ್ತಾ ಇರೋದು. ಸರಿ, ಸುಮಾರು 1,000 ಪಾಯಿಂಟ್ ರೇಂಜು. 42,600 ಚಿಲ್ಲರೆಯಿಂದ 43,700 ಅಂದರೆ 1,000 ಪಾಯಿಂಟ್ಗಿಂತ
ಬಟ್ ಇವಾಗ ಓವರಲ್ ನೋಡೋದಾದ್ರೆ ಇದು ಶೂಟಿಂಗ್ ಸ್ಟಾರ್ ಅಲ್ಲ, ಇದು ಶೂಟಿಂಗ್ ಸ್ಟಾರ್ ಅಂತ ಅನ್ಕೋಬೇಡಿ. ಶೂಟಿಂಗ್ ಸ್ಟಾರ್ ಅಂದರೆ ಕೆಳಗಡೆ ತುಂಬ ಚಿಕ್ಕದಿರಬೇಕು, ಮೇಲ್ಗಡೆ ದೊಡ್ಡದಿರಬೇಕು. ಇವತ್ತು ಆಗಿರೋದು ಖಂಡಿತವಾಗ್ಲೂ ಈ MSCI ಇಂಡೆಕ್ಸಿಂದ ಬಂದಿರುವಂಥದ್ದು. ಮುಂಬರೋ ದಿನಗಳಲ್ಲಿ ಇದೇ ರೀತಿ ಯಾರು ಗ್ಲೋಬಲ್ ಇಂಡೆಕ್ಸ್ ಪ್ರೊವೈಡರ್ಗಳಿದ್ದಾರೋ ಅವರು ಕೂಡ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ಅಂತ ನ್ಯೂಸ್ ಬರ್ತಾ ಇದೆ. ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ, ಖಂಡಿತವಾಗ್ಲೂ ಇಂಥ ದಿನಗಳಲ್ಲಿ ನೀವು ಸಣ್ಣ ಪ್ರಮಾಣದಲ್ಲೇ ಟ್ರೇಡ್ ಮಾಡಬೇಕು. ಯಾವಾಗ ನ್ಯೂಸ್ ಇದೆ, ನಾಯ್ಸ್ ಆಗ್ತಾ ಇದೆ, ಇಷ್ಟೊಂದು ವಾಲಟೈಲ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನೀವು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿದ್ರೆ ಮಾತ್ರ ಸರ್ವೈವಲ್ ಆಗೋದು. ಸೊ ಸರ್ವೈವಲ್ ಆಗೋದು ಇಂಪಾರ್ಟೆಂಟ್. ಕ್ರೀಸಲ್ಲಿ ಇರೋದು ಇಂಪಾರ್ಟೆಂಟು. ಒಂದು ಬಾಲ್ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಬಾಲ್ ಬರುತ್ತೆ, ಅಥವಾ ಒಂದು ಓವರ್ ಬಿಟ್ಟರೆ ಇನ್ನೊಬ್ಬರು ಓವರಲ್ಲಿ ನಾವು ಟಾರ್ಗೆಟ್ ಮಾಡಲೇಬೋದು. ಆ ರೀತಿ ಯೋಚನೆ ಮಾಡಿ ಈಸಿ ಆಗ್ತಾ ಹೋಗುತ್ತೆ ಅವಾಗ. ಅದೇ ರೀತಿಯಾಗಿ ಫಿನಿಫ್ಟಿನಲ್ಲೂ ಅದೇ ರೀತಿಯಾಗಿ ನೋಡಿ, ಆಲ್ಮೋಸ್ಟ್ ಇಲ್ಲೊಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಬಂದಿದೆ ಫಿನಿಫ್ಟಿನಲ್ಲಿ. ಕ್ಲೀನ್ ಆಗಿ ರಿಜೆಕ್ಷನ್ ಬಂದಿದೆ. ಬಟ್ ಫಿನಿಫ್ಟಿನಲ್ಲಿ ನಾನು ನಿನ್ನೆ ಹೇಳಿದ್ದೆ 19,800 ಆಲ್ ಟೈಮ್ ಹೈಗೆ ತುಂಬ ಹತ್ತಿರದಲ್ಲಿದ್ದೀವಿ ಅಂತ. ಎಗೇನ್ ಇದರಲ್ಲಿ 18,800 19,000 ಈ ಝೋನ್ ಏನಿದೆ, 17,800 ಝೋನ್ ಎಸ್ಪೆಷಲಿ, ಇದು ತುಂಬ ಒಂದು ಕ್ರೂಷಿಯಲ್ ಆಗಿರೋಂಥ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. 19,000 ಬಿಟ್ಕೊಡ್ಬಾರ್ದು ನೋಡೋಣ. 19,000 ಒಂದು ಕ್ರೂಷಿಯಲ್ ಲೆವೆಲ್, ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಫಿನಿಫ್ಟಿ ಎಕ್ಸ್ಪೈರಿ ಇನ್ನು ಮಂಗಳವಾರ ಅಲ್ಲ, ಟೈಮ್ ಇದೆ. ಸೊ ಅದೇ ರೀತಿಯಾಗಿ ನ್ಯಾಸ್ಡ್ಯಾಕ್, ನ್ಯಾಸ್ಡ್ಯಾಕಲ್ಲಿ ನೋಡಿ ಇವತ್ತು ಜಾಬ್ ಡೇಟಾ ಬರೋದಿದೆ ಅಂತ ಹೇಳಿದೆ ನಿಮಗೆ. ಓವರಲ್ಲಿ ನಿಮ್ಗೆ ನೋಡೋದಾದ್ರೆ 3-4 ದಿನದಿಂದ ಕೆಳಗಡೆ ಬಂದಿದೆ. ಬಟ್ ಒಂದು ಸೂಪರ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಬಂದು ಡೋಜಿನ ಮಾಡಿದೆ. ಇಲ್ಲಿ ಕ್ಲೀನಾಗಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಕ್ರಿಯೇಟ್ ಮಾಡಿದೆ. ಸೊ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿಂದ ನಮಗೆ ವಾಪಸ್ ಮೇಲ್ಗಡೆ ಹೋಗುತ್ತಾ, ಇಷ್ಟು ಮೇಲೆ ಹೋಗಲ್ಲ, ಬಟ್ ಇವತ್ತು ಜಾಬ್ ಡೇಟಾ ಚೆನ್ನಾಗಿ ಬಂದರೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಬರ್ಬೋದು ಯಾವುದರಲ್ಲಿ, ನ್ಯಾಸ್ಡ್ಯಾಕಲ್ಲಿ. HDFC ಬ್ಯಾಂಕ್ ಆಲ್ರೆಡಿ ಹೇಳಿದ್ದೀನಿ 1558 ಈ ಲೆವೆಲ್ ಕ್ರೂಷಿಯಲ್ ಆಗಿರುತ್ತೆ. ಬಟ್ 1600 ಕೆಳಗಡೆ ಬಂದರೆ ಅಕ್ಯುಮುಲೇಟ್ ಮಾಡ್ಕೊಂಡವರು ಅಕ್ಯುಮುಲೇಟ್ ಮಾಡ್ಕೋಬೋದು. ಯಾರಾದರೂ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಅಂದರೆ, ಆಲ್ರೆಡಿ ನೀವು ಪೋರ್ಟ್ಫೋಲಿಯೋದಲ್ಲಿ ಇದ್ದೀರ ಅಂದರೆ ವೈಟ್ ಮಾಡಿ ಈ ಝೋನ್ ಒಳಗಡೆ ಬರೋ ತನಕ ಅಂತ ವೈಟ್ ಮಾಡಿ, ಅಥವಾ ಈಗ ಯಾಕೆ ಇಷ್ಟು ಆಲ್ ಟೈಮ್ ಹೈ ಝೋನಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಬಟ್ ಏನೂ ಆತಂಕ ಪಡುವಂಥದ್ದು ಇಲ್ಲ HDFC ಬ್ಯಾಂಕ್, HDFC ಲಿಮಿಟೆಡಲ್ಲಿ. ಬಟ್ ಎಷ್ಟು ಜನ ಆತಂಕ ಪಡ್ಕೊಂಡಲ್ಲೇ ಉಳ್ಕೊಂತಾರೆ ಅನ್ನೋದು ಪ್ರಶ್ನೆ ಇವಾಗ. ಅದನ್ನು ನೋಡ್ತಾ ಹೋಗೋಣ. ಉಳ್ಕೊಂಡವರಿಗೆ ಖಂಡಿತ ರಿವಾರ್ಡಿಂಗ್ ಕೊಟ್ಟೆ ಕೊಡುತ್ತೆ ಮಾರ್ಕೆಟ್. ಬಟ್ ಯುದ್ಧ ಮಾಡೋಕೆ ಹೋಗ್ಬಿಡಿ ಮಾರ್ಕೆಟ್ ವಿರುದ್ಧ. ಸೊ ಸೇಮ್ ವಿತ್ HDFC ಲಿಮಿಟೆಡ್, 2665 ಒಂದು ಸಪೋರ್ಟ್ ತಗೋಬೇಕು. ನೋಡೋಣ ಸೋಮವಾರ ಅಲ್ಲಿ ಸಪೋರ್ಟ್ ತಗೊಳುತ್ತಾ ಅಂತ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಏಷ್ಯನ್ ಪೇಂಟ್ಸ್ ಟಾರ್ಗೆಟ್ ಹೇಳಿದ್ದೆ, ಟಾರ್ಗೆಟ್ ಬಂದು ರೀಚ್ ಆಗಿದೆ. ಸೊ ಟೆಕ್ನಿಕಲ್ಸ್ ಯಾವತ್ತೂ ನೀವು ಏನು ಟೆಕ್ನಿಕಲ್ ನಂಬ್ಕೊಂಡಿರ್ತೀರೋ ಅದನ್ನು ನಂಬ್ಕೊಂಡ್ರೆ ನಿಮ್ಮ ಎಲ್ಲ ಅನಾಲಿಸಿಸು ಕರೆಕ್ಟ್ ಆಗುತ್ತೆ. ಎಂಥದೇ ದಿನ ಆಗಿರಲಿ, ಇವತ್ತು ಎಂಥದೇ ನ್ಯೂಸ್ ಇರಲಿ, ಏಷ್ಯನ್ ಪೇಂಟ್ಸ್ ಏನು ಮಾಡಬೇಕಾಗಿತ್ತು ಆ ಟಾರ್ಗೆಟ್ನ ಬಂದುಬಿಟ್ಟಿದೆ. 3024 ಬಂದು ಟಚ್ ಮಾಡಿದೆ. ಸೊ ನೋಡೋಣ ಇಲ್ಲಿಂದ ಮತ್ತೆ ಒಂದು ರಿಜೆಕ್ಷನ್ ಬರ್ಬೋದು. ಇದೇನು ಒಂದು ಚಾನಲ್ ಆಗ್ತಾ ಇದೆಯಲ್ಲ, ಈ ಚಾನಲಲ್ಲೇ ಮೂಮೆಂಟ್ ಆಗುತ್ತಾ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ, ಶೇಪ್ಔಟ್ ಆಗುತ್ತೆ ಅಂತ. ಇಲ್ಲಿಂದ ಬಿಟ್ಟು ಮತ್ತೆ ಮೇಲ್ಗಡೆ ಹೋದರೆ ನಿಮಗೆ 3100-120 ಲೆವೆಲ್ ಏನಿದೆ ಇಲ್ಲಿ ತನಕ ನಾವು ಟಾರ್ಗೆಟ್ ಮಾಡ್ಬೋದು. ಏಷ್ಯನ್ ಪೇಂಟ್ಸಲ್ಲಿ ಹೇಳಿದ್ದೆ 2700-800 ಬಂದಾಗ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ. ಯಾರಾದರೂ ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಸೊ ಹೀರೋ ಮೋಟರ್ ಕಾಪ್, ಹೀರೋ ಮೋಟರ್ ಕಾಪಲ್ಲಿ ಸ್ಪೆಕ್ಟ್ಯಾಕ್ಯುಲರ್ ಆಗಿರುವಂಥ ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ನೋಡಿ, ಇದನ್ನೆಲ್ಲ ನೀವೇ ಮಾಡ್ಕೋಬೇಕು, ನಾನು ಪ್ರತಿಯೊಂದನ್ನು ಹೇಳೋಕ್ಕಾಗಲ್ಲ. ಒಂದು ಚಾನಲ್ ಬಂದಿತ್ತು, ಇದರಿಂದ ಕ್ಲೀನಾಗಿ ಬ್ರೇಕ್ಔಟ್ ಆಯಿತು, ಬ್ರೇಕ್ಔಟ್ ಆಗಿ ಹೋಗ್ತಾ ಇದೆ. ಇದನ್ನ ನಾನು ಏನು ಮಾಡ್ತೀನಿ, ಅವಾಗ ವೀಕ್ಲಿ ಕ್ಯಾಂಡ್ಲಿಗೆ ಹೋಗಿ ನೋಡ್ತೀನಿ. ವೀಕ್ಲಿ ಕ್ಯಾಂಡ್ಲಿಗೆ ನೋಡಿದ್ರೆ ಹ್ಯಾಮರ್ ಕಾಣಿಸ್ತಾ ಇದೆ, ಇದಕ್ಕಿಂತ ಏನು ಬೇಕು ನಿಮಗೆ. ಸೊ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿದ್ರೆ ಈಸು ಅಂತ ಅಂದ್ರೆ ನೀವು ಆರಾಮ ಟ್ರೇಡ್ ಮಾಡೋದಾಗಿತ್ತು, ಅದು ಬಂದ್ಬಿಟ್ಟು ಹೋಗಿದೆ. ಬಟ್ ಇನ್ನೂ ಒಂದು 100 ಪಾಯಿಂಟ್ಗಳು ಬಾಕಿ ಇದೆ ನನ್ನ ಪ್ರಕಾರ. 2640 2650 ಝೋನಿಗೆ ಹೀರೋ ಮೋಟರ್ ಕಾಪ್ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಸ್ಪೆಕ್ಟ್ಯಾಕ್ಯುಲರ್ ರಿಸಲ್ಟು ಒಂಡೇ ಕ್ಯಾಂಡ್ಲಲ್ಲಿ ತೋರಿಸ್ತೀನಿ ನಿಮಗೆ. ಸರ್ಪ್ರೈಸೇ 16% ಆಯಿತಾ ಹೀರೋ ಮೋಟರ್ ಕಾಪ್. ಸೊ ಒಳ್ಳೆ ಚಾನಲ್ ಬ್ರೇಕ್ಔಟ್ ಆಗ್ತಾ ಇದೆ, ಅದೇ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ನೋಡಿ, EPFO ಬಗ್ಗೆ ಒಂದು ವೀಡಿಯೋ ಹೇಳಿದ್ರೆ ಅದನ್ನು ಮಾಡ್ತೀನಿ, ನಾನು ಮಾಡ್ಕೊಡೋ ಪ್ರಯತ್ನ ಪಡ್ತೀನಿ. ಈ MSCI ಬಗ್ಗೆ ವೀಡಿಯೋ ಬೇಕು ಅಂದರೆ ಹೇಳಿ. ನಮ್ಮದು ಏನೊಂದು P&L ಹೇಳಿದ್ನಲ್ಲ, ಅದು ಕಂಪ್ಲೀಟ್ ಆಗಿದೆ ಆ್ಯಕ್ಟಿವಿಟಿ. ಅದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಹೇಳಿ. ಎಗೇನ್, ನಿಮಗೆ ಬೇಕು ಅಂತಂದರೆ ನಾನು ತೋರಿಸ್ತೀನಿ, ಇಲ್ಲ ಅಂತಂದರೆ ಏನಿಲ್ಲ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನು ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮಾರ್ಕೆಟ್ ಮಾತುಕತೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. 2023 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಮಾಡಿಸಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.